ಅದು ಮೂರು ಜನ ಮೋಟ್ರ್ ಬೈಕಲ್ಲಿ ಹುಡುಗರು ಇದು ಮಾಡ್ಕೊಂಡು ಇವರು ಹೋಗೋದು, ಲೇ ಮುದ್ಕ ನಿಧಾನಕ್ಕೆ ಹೋಯ್ತಿದ್ದಲ್ಲ ಜೋರಾಗಿ ಹೋಗಿ ದಮ್ಮಿಲ್ವೇನೋ ಅನ್ನೋದು. ಅಲ್ಲಿ ಸರ್ಕಲ್ನಲ್ಲಿ ಪೊಲೀಸ್ ಸ್ಟೇಷನ್ ಇದೆ, ಟೌನ್ ಪೊಲೀಸ್ ಸ್ಟೇಷನ್ ಚನ್ನಪಟ್ಟಣ. ಅಲ್ಲಿ ನಿಲ್ಲಿಸಿದ್ರು, ಇವ್ರು ನೋಡಿದ ತಕ್ಷಣ ಪೊಲೀಸ್ನವ್ರು ಓಡಿ ಬಂದರು, ಕಾರ್ಕಮಂದು ಹಿಡ್ಕೊಂಡು ಸರಿಯಾಗಿ ಹುಯ್ದುಬಿಟ್ಟು, ಹುಯ್ಯೋದು ಅಂದರೆ ಹೊಡೆಯೋದು ಅಂತ ಹುಯ್ದುಬಿಟ್ಟು, ರಾತ್ರಿ ಎಲ್ಲ ಹಾಕಿದ್ದ ಸರ್, ಈಗ ಪೆಟ್ಟಿ ಕೇಸ್ ಹಾಕಿದ್ದ ನಿನ್ನೆ ಮಾಡಿದ್ದೀನಿ ಸರ್ ಅಂತ ಇವ್ರಿಗೆ ಆಫೀಸರ್. ಈ ಕಾರ್ಯಕ್ರಮದ ಪ್ರಾಯೋಜಕರು CA ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್. ಕಲಿಕೆ ಇದ್ದಲ್ಲಿ ಗಳಿಕೆ. ಸ್ಟಾಕ್ ಮಾರ್ಕೆಟ್ನಲ್ಲಿ ಹೆಜ್ಜಿಂಗ್ ಮಾಡಿ ಸುರಕ್ಷಿತವಾಗಿ ಹಣ ಗಳಿಸಲು ಸಂಪರ್ಕಿಸಿ CA ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ರಾಜಾಜನಗರ, ಬೆಂಗಳೂರು. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಆಫೀಸರ್, ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕಿ. ನಮ್ಮೊಂದಿಗಿದ್ದಾರೆ ನಿವೃತ್ತ ಪೊಲೀಸ್ ಅಧಿಕಾರಿ, ಹಾಸನ ಮೂಲದ, ಮೈಸೂರಿನಲ್ಲಿ ಸುದೀರ್ಘ ಸೇವೆ ಸಲ್ಲಿಸಿರುವಂಥ ಜೈಬರ್, ಅಂದರೆ JB ರಂಗಸ್ವಾಮಿ ಸರ್. ಸರ್, ನಿಮಗೆ ಸ್ವಾಗತ, ಒಂದು ನಮಸ್ಕಾರ ಕಾರ್ಯಕ್ರಮಕ್ಕೆ. ಸರ್, ನಾವು ಇತ್ತೀಚೆಗೆ ಒಂದು ಎಪಿಸೋಡಲ್ಲಿ ಒಬ್ಬ ಡೆಕೋರೇಟೆಡ್ ಪೊಲೀಸ್ ಆಫೀಸರ್ ಬಗ್ಗೆ ಮಾತಾಡಿದ್ವಿ. ಅದು ನನ್ನ ಅದರ ದನ್ KPS ಗಿಲ್, ಪಂಜಾಬ್ನಲ್ಲಿನ ಉಗ್ರಗಾಮಿ ಅಥವಾ ಭಯೋತ್ಪಾದಕ ಚಟುವಟಿಕೆಯನ್ನು ಮಟ್ಟ ಹಾಕಿದಂಥ ಒಬ್ಬ ಅತ್ಯಂತ ಅಗ್ರಗಣ್ಯ ಪೊಲೀಸ್ ಅಧಿಕಾರಿ. ಬಾಂಬೆನಲ್ಲಿದ್ದಂಥ ಇವ್ರನ್ನೆಲ್ಲ ಪೂರ್ತಿ ಭೂಗತ ಪಾತಕಿಗಳನ್ನು ಮಟ್ಟ ಹಾಕಿದವರು ಜೂನಿಯಸ್ ರೇಬರ್ ರೆಬೈರೋ. ಆಮೇಲೆ ಸಜ್ಜನ್ ಅವರು, ಸಜ್ಜನ್ ನಮ್ಮ ಕರ್ನಾಟಕದ ಮೂಲದ IPS ಅಧಿಕಾರಿ ಆ ಥರ ಇದ್ದಾರೆ. ಆಮೇಲೆ ನಮ್ಮ ಕರ್ನಾಟಕದಲ್ಲಿ ಇನ್ನೂ ಸುಮಾರು ಜನ ಇದ್ದಾರೆ, ಅದು ಶಂಕರ್ ಬಿದ್ರಿಯವರು ಇರ್ಬೋದು, ಕೆಂಪಯ್ಯ ಅವರು ಇರ್ಬೋದು, ಆ ಥರ ಸುಮಾರು ಜನ ಇದ್ದಾರೆ. ಅದ್ರ ಹೊರತಾಗಿ ನಾವು ಈವರೆಗೂ ಕೇಳಿದಿರುವಂಥ ನಮ್ಮ ಕರ್ನಾಟಕದಲ್ಲಿ ಡೆಕೋರೇಟೆಡ್ ಪೊಲೀಸ್ ಆಫೀಸರ್ ಈ ಥರ ಇಲ್ಲುಸ್ಟ್ರಿಯಸ್ ಕರಿಯರ್ನ ಹೊಂದಿದಂಥವ್ರು ಬೇರೆ ಯಾರಾದರೂ ನೆನಪು ಬರ್ತಾರೆ ಸರ್? ತುಂಬ ಜನ ಇದ್ದಾರೆ ಸರ್. ಆದರೆ ಪಂಜಾಬ್ನಂಥ ಉಗ್ರ ಇದು ಏನು ಭೂಮಿ ನಮ್ಮಲ್ಲಿರಲಿಲ್ಲ. ಅಷ್ಟೇ ಬಿಟ್ಟರೆ ನಮ್ಮ ಆಫೀಸರ್ಸು ಬಹಳ ಡೆಡಿಕೇಟೆಡಾಗಿ ಕೆಲಸ ಮಾಡಿದ್ದಾರೆ. ನನಗೀಗಲೂ ನಮ್ಮ ಹಿಂದಿನ ಪೊಲೀಸ್ ಆಫೀಸರ್ಸು, ನಮ್ಮ SNS ಮೂರ್ತಿಯವರು, ರೇವಣ್ ಸಿದ್ದಯ್ಯನವರು, ಮಡಿಯಾಳ್ ಅವರು, ಹಾಗೆಯೇ ಡಾಕ್ಟರ್ S ಕೃಷ್ಣಮೂರ್ತಿ ಅವರು ಸಂಗೀತ ಮತ್ತು ಇದರಲ್ಲಿ ಪ್ರಸಿದ್ಧರಾದಂಥವರು, DN ಮುನಿಕೃಷ್ಣ ಅಂಥವರು, ಹೀಗೆ ನಾನಾ ಅಧಿಕಾರಿಗಳು, ಆಮೇಲೆ ಹರ್ಲಂಕರ್ ಬೆಂಗಳೂರಿನಲ್ಲಿ ಬಹಳ ದೊಡ್ಡ ರೀತಿಯಲ್ಲಿ ಕೆಲಸ ಮಾಡಿದಂಥವ್ರು, ರೇವಣ್ ಸಿದ್ದಯ್ಯನವರು, ಸಾಂಗ್ಲಿಯಾನ ಅವರು, ಎಲ್ಲ ಆಫೀಸರ್ಸು ಒಂದು ರೀತಿ ಅವ್ರದ್ದೇ ಆದಂಥ ಕೊಡುಗೆ ನೀಡಿದ್ದಾರೆ. ಅವರೆಲ್ಲ ಕೆಲಸ ಮಾಡಿರೋದ್ರಿಂದ ನಮ್ಮ ನಾಡು ಸುರಕ್ಷಿತವಾಗಿದೆ. ನಾರ್ತ್ ಇಂಡಿಯಾದಲ್ಲಿರೋಂಥ ಲಾಲೆಸ್ನೆಸ್ಸು ಕರ್ನಾಟಕದಲ್ಲಿ ಬರೋಕ್ಕೆ ಬಿಟ್ಟಿಲ್ಲ ಅವರು. ಕರೆಕ್ಟ್. ಇನ್ನು ತುಂಬ ಜನ ಅಧಿಕಾರಿಗಳಿದ್ದಾರೆ, ನಾನು ಅವ್ರ ಕೈ ಕಡೆ ಕೆಲಸ ಮಾಡಿಲ್ಲ, ಆದರೆ ಕೇಳಿದ್ದೀನಿ, ಒಳ್ಳೆ ಮಾತುಗಳನ್ನು ಕೇಳಿದ್ದೀನಿ ಸರ್. ಈವನ್ ಕೋದಂಡರಾಮಯ್ಯನ ಅವ್ರ ಬಗ್ಗೆ ಮತ್ತು KS ಶ್ರೀನಿವಾಸನ್, ತುಂಬ ಜನ ಅಧಿಕಾರಿಗಳಿದ್ದಾರೆ. ಬಟ್ ಅದರಲ್ಲಿ ಒಬ್ಬರ ಬಗ್ಗೆ ನನಗೆ ವಿಶೇಷವಾದ ಗೌರವ ಮತ್ತು ಒಂಥರ ಕುತೂಹಲ. ಅದು ಹೇಗೆ ಅಂತಂದರೆ, KPS ಗಿಲ್ ಅವ್ರನ್ನ ನಾವು ಕರೆದು ಮೈಸೂರಿನಲ್ಲಿ ಮಾತಾಡಬೇಕಾದ್ರೆ, ಆಗ VV ಭಾಸ್ಕರ್ ಅಂತ ಅವರು ಪೊಲೀಸ್ ಕಮಿಷನರು ಮೈಸೂರಿನಲ್ಲಿ, ಅವರು ಅದನ್ನು ಮಾತಾಡ್ತಾ, ಇವರು ML ಚಂದ್ರಶೇಖರ್ ಅಂತ ಹೇಳಿ ಇಲ್ಲಿಯ ಕಮಿಷನರ್ ಆಗಿದ್ದರು, ಅವ್ರ ಹೆಸರನ್ನ ಪ್ರಸ್ತಾಪಿಸಿ ಅವರು ಅಂತ ಒಂದು ರೀತಿ ಗಾಡ್ಲಿ ಫಿಗರ್ ಅಂತ ಅನ್ನೋ ಥರ ಮಾತಾಡಿದ್ರು ಅವರು. ಕಮಿಷನರ್ ಆಗಿದ್ದರು ಅವರು, ಅವರಿದ್ದು ಬೆಂಗಳೂರಿನಲ್ಲಿ, ಬೆಂಗಳೂರು ಪೊಲೀಸ್ ಕಮಿಷನರ್ ಆಗಿದ್ದರು ಅವರು. ಆವಾಗ ಬಹುಶಃ KPSC ಚೇರ್ಮನ್ ಆಗಿದ್ದರು, ಯಾರು ML ಚಂದ್ರಶೇಖರ್ ಅವರು. ಆಮೇಲೆ ಅವ್ರ ಬಗ್ಗೆ ಬಹಳ ದಂತಕಥೆಗಳು ಇದೆ. ಅವರೇನು ಅಂತಂದರೆ, ಎಮರ್ಜೆನ್ಸಿ ಟೈಮಲ್ಲಿ ಬೆಂಗಳೂರು ಸಿಟಿಯ ಕಮಿಷನರ್ ಆಗಿದ್ದವರು ML ಚಂದ್ರಶೇಖರ್ ಅವರು. ಆವಾಗ ಏನೋ ಬೇಕಾದಷ್ಟು ಅಟ್ರಾಸಿಟೀಸ್ ಎಲ್ಲ ನಡೆದಿರುತ್ತೆ, ಎಮರ್ಜೆನ್ಸಿಯ ಬಹಳ ದೊಡ್ಡ ಇವು ಅಂತಂದರೆ, ಏನು ಪೊಲೀಸ್ನವ್ರ ಅಟ್ರಾಸಿಟಿಗೆ ಕೊನೆ ಮೊದಲೇ ಇಲ್ಲ. ಆವಾಗೇನಾಗುತ್ತೆ, ಇವರೆಲ್ಲ ಇಂದಿರಾ ಗಾಂಧಿಯವರು ನೇಪಥ್ಯಕ್ಕೆ ಹೋಗ್ತಾರೆ, ಮೊರಾರ್ಜಿ ದೇಸಾಯಿ ಗೌರ್ಮೆಂಟ್ ಇರುತ್ತೆ, ಆಗ ಕೇಂದ್ರ ಸರ್ಕಾರ ಇವರು ಶಾ ಕಮಿಷನ್ ಅಂತ ಹೇಳಿ ಒಂದು ಆಯೋಗ ರಚಿಸುತ್ತೆ. ಆಮೇಲೆ ಅಲ್ಲಿ ಎಲ್ಲ ಕೇಸ್ಗಳು ಬರೋಕ್ಕೆ ಶುರುವಾಗುತ್ತೆ. ನಮ್ಮ ಸಂಸ್ಕಾರದಲ್ಲಿ ಮಾಡಿದಂಥ ಸ್ನೇಹಲತಾ ರೆಡ್ಡಿ ಅವ್ರನ್ನ ಅತ್ಯಂತ ಹೀನಾಯವಾಗಿ ಅವ್ರನ್ನ ನಡೆಸ್ಕೊಂಡು ಅವರು ಸಾವಿಗೆ ಕಾರಣ ಆಗಿರ್ತಾರೆ ಪೊಲೀಸ್ನವರು. ಎಮರ್ಜೆನ್ಸಿ ಅಟ್ರಾಸಿಟೀಸ್ ಅದಾದಮೇಲೆ ಎಮರ್ಜೆನ್ಸಿನಲ್ಲಿ ಇವರು ನಮ್ಮ ಜಾರ್ಜ್ ಫರ್ನಾಂಡಿಸ್ ಅವರು ಬರೋಡಾ ಡೈನಮಿಟ್ ಪ್ರಕರಣದಲ್ಲಿ ಅವ್ರ ಬಗ್ಗೆ ಇನ್ಫಾರ್ಮೇಷನ್ ಇದೆ ಅಂತ ಅವ್ರ ತಮ್ಮ ಇಲ್ಲಿ ಮೈಕೆಲ್ ಫರ್ನಾಂಡಿಸ್ ಅಂತಲೂ ಯಾರೊಬ್ಬರು ಇರ್ತಾರೆ, ಅವರು ಫರ್ನಾಂಡಿಸ್ ಅವ್ರಿಗೆ ಕರ್ಕೊಂಬಂದು ಹೊಡೆದು ಕೈಕಾಲು ಮೂಳೆಯೆಲ್ಲ ಮುರಿದು ಬಿಟ್ಟಿರ್ತಾರೆ. ಇಂಥ ಅಟ್ರಾಸಿಟೀಸ್ ಒಂದಲ್ಲ ಎರಡಲ್ಲ ಆ ಥರದವು. ಕೊನೆಗೆ ಹೋಗಲಿ ಇದನ್ನು ಸಮರ್ಥಿಸ್ಕೊಂಡಿದ್ದಾರೆ ಅಂದರೆ, ಸಮರ್ಥನೆ ಕೂಡ ಅತ್ಯಂತ ನಿಷ್ಪ್ರಯೋಜಕವಾದ ರೀತಿಯಿಂದ ಇರುತ್ತೆ. ಒಂದು ಯಾವುದೋ ಒಂದು ಕೇಸಲ್ಲಿ CDಗಳನ್ನು ಬರೆದಿರ್ತಾರೆ. CD ಅಂದರೆ ಕೇಸ್ ಡೈರಿ.
ಈಗ ನಾನು ತನಿಖೆ ತಗೊಂಡಿದ್ದೀನಿ ಅಂತಂದರೆ ತನಿಖೆನ ಆಯಾ ದಿನದ ಏನು ಮಾಡಿದ್ದೀನಿ ಅಂತ ಹೇಳಿ ಬರೀಬೇಕಾಗುತ್ತೆ. ಆವತ್ತಿನ ವಿದ್ಯಮಾನಗಳನ್ನು ಬರೆಯುವಂಥದ್ದು ಸಿ ಡಿ. ಆಗ ಕೋರ್ಟ್ಗೆ ಸಿ ಡಿ ಕೊಟ್ಟಿರ್ತಾರೆ ಪೊಲೀಸ್ನವರು. ಎಂಥ ಒಂದು ಅವಮಾನಕರವಾದ ಪ್ರಸಂಗ ಆಗಿಬಿಡುತ್ತೆ ಅಂದರೆ ಅದರಲ್ಲಿ ಸಿಡಿನಲ್ಲಿ 1975 ಇಸ್ವಿನಲ್ಲಿ ಇಂಥ ಅಪರಾಧಿನ ಇವತ್ತು ವಿಚಾರಣೆ ಮಾಡಿದೆ, ಇಂಥ ದಿನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದೆ, ಆಮೇಲೆ ಇದೊಂದು ಮಾಡಿದೆ, ಹಾಗೆ ಹೀಗೆ ಅಂತ ಇರುತ್ತಲ್ಲ, ಡೀಟೇಲ್ಸ್ ಇತ್ತು. ಆದರೆ ಅಲ್ಲಿ ಪ್ರತಿಪಕ್ಷದ ಡಿಫೆನ್ಸ್ ಲಾಯರು ಒಂದು ದೊಡ್ಡ ಗ್ಲೇರಿಂಗ್ ಮಿಸ್ಟೇಕ್ ತೋರಿಸ್ತಾರೆ. ಸಿ ಡಿ ಹಾಳೆ ಪ್ರಿಂಟ್ ಆಗಿರೋದು 1978, ನೀವು ಸಿ ಡಿ ಬರೀತಾ ಇರೋದು 75-76, ಹೇಗೆ ಸಾಧ್ಯ? ಎವ್ರಿಥಿಂಗ್ ಎಲ್ಲ ಕನ್ಕಾಕ್ಟೆಡ್ ಇದು. ಪೊಲೀಸ್ನವರು ಎಲ್ಲ ಅಟ್ರಾಸಿಟಿಗಳನ್ನು ಮುಚ್ಚೋದಕ್ಕೆ ಈ ಥರದ್ದು ಮಾಡಿದ್ದಾರೆ. ಆದರೆ ಅವರ ಸುಳಿವನ್ನು ಇಲ್ಲೇ ಕೊಟ್ಟಿದ್ದಾರೆ. ಯಾಕೆಂದರೆ ಈ ಪ್ರಿಂಟ್ ಆಗಿರ್ತದೆ ಯಾವುದು ನಮ್ಮ ಸಿ ಡಿ ಬುಕ್ಕು, ಒಂದು 100 ಹಾಳೆಗಳದು ಒಂದು ಬುಕ್ ಅದು, ಅದರಲ್ಲಿ ಯಾವತ್ತದು ಪ್ರಿಂಟ್ ಆಗಿದೆ ಅಂತ ಇರುತ್ತೆ. ಕಳ್ಳ ಎಷ್ಟೇ ಬುದ್ಧಿವಂತ ಆದ್ರೂ ಒಂದು ಕ್ಲೂನ ಬಿಟ್ಟಿರ್ತಾನೆ. ಪೊಲೀಸ್ನವರು ಇದನ್ನು ತಮ್ಮ ಇದನ್ನು ಏನು ತಮ್ಮ ತಾವು ಮಾಡಿರೋ ತಪ್ಪನ್ನು ಮುಚ್ಚಾಕೋದಕ್ಕೆ ಒಂದು ದೊಡ್ಡ ಗ್ಲೇರಿಂಗ್ ಮಿಸ್ಟೇಕ್ ಮಾಡಿಬಿಟ್ಟಿರ್ತಾರೆ. ಇದೆಲ್ಲ ಆದಾಗ ಏನು ಪತ್ರಿಕೆಗಳಲ್ಲಿ ಬಹಳ ದೊಡ್ಡ ಚರ್ಚೆ ಆಗುತ್ತೆ. ಪೊಲೀಸ್ನವ್ರ ಬಗ್ಗೆ ಎಲ್ಲ ಥರದ ಟೀಕೆಗಳು, ಎಮರ್ಜೆನ್ಸಿಯ ಅಟ್ರಾಸಿಟೀಸ್ ಇನ್ನೆಷ್ಟು ನಡೆದಿದೆ ಅಂತೇಳಿ. ಆಗ ಆಗಿನ ಕಮಿಷನರ್ ಆಗಿದ್ದಂಥ ML ಚಂದ್ರಶೇಖರ್ ಅವ್ರನ್ನ ಕೋರ್ಟಿಗೆ ಬರ್ತಾರೆ. ಅವರು ಸುಲಭವಾಗಿ ಹೇಳ್ಬೋದಿತ್ತು, ನಾನು COD ಅವ್ರು ಮಾಡಿದ್ರು ಅವರು ಇರುವಂಥ ಅದಲ್ಲೇ ಅಲ್ಲ, ಅಲ್ಲಿ ಅವರು ಅದನ್ನು ಮಾಡಿದ್ದಾರೆ. ನನ್ನ ಕೆಳ ಅಧಿಕಾರಿಗಳಿಗೆ ಇಂಥದ್ದನ್ನೆಲ್ಲ ಲಾಲೆಸ್ ಇದನ್ನ ಇಲ್ದಲೇ ಎಂಥದ್ದು ಅನ್ಲಾಫುಲ್ ಆದಂಥ ಇನ್ಸ್ಟ್ರಕ್ಷನ್ ನಾನು ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಕೊಟ್ಟಿದ್ರೆ ಅಂಥದ್ದೊಂದು ಮೆಮೊ ಇರಬೇಕಲ್ಲ ಅಥವಾ ಯಾವುದು ಇರಬೇಕು ಹಾಂ ಅಂತ ಹೇಳಿ ಅವರು ತಮ್ಮನ್ನು ತಮ್ಮ ಪಾತ್ರನ ಅವರು ತಪ್ಪಿಸ್ಕೋಬೋದಿತ್ತು. ಬಟ್ ನಾವೇನು ಅಂತಂದರೆ ಬರೋಡಾ ಡೈನಮೈಟ್ ಪ್ರಕರಣ ಇಂಥದ್ರಲ್ಲೆಲ್ಲ ಇದ್ದಂಥನ ನೀವು ಸರಿಯಾಗಿ ವಿಚಾರಣೆ ಮಾಡಬೇಕು ಅನ್ನೋ ಇನ್ಸ್ಟ್ರಕ್ಷನ್ ನಾನು ಕೊಟ್ಟಿದ್ದೆ. ಆದರೆ ಇಲ್ಲಿ ಈ ಥರದ ಅಟ್ರಾಸಿಟೀಸ್ ಆಗಿದೆ ಅಂತೇಳಿ ಅಪಾದನೆಗಳಿದೆ, ವಾಟ್ ಎವರ್ ಅಟ್ರಾಸಿಟೀಸ್ ನಡೆದಿದೆ ಅದೆಲ್ಲದಕ್ಕೂ ನಾನು ಹೊಣೆಗಾರ ಆಗ್ತೀನಿ. ಓಕೆ, ಓಪನ್ ಕೋರ್ಟಲ್ಲಿ ಇದೇ ಹೇಳ್ತಾರೆ ಅವರು. ಅದು ಅದು ಹೇಳಿದಾಗ ಜಸ್ಟಿಸ್ ಶಾ ಕೂಡ ವಿಚಲಿತ ಆಗಿಬಿಡ್ತಾರೆ. ಯಾಕೆಂದರೆ ಆ ಥರದ ಮಾತನ್ನು ಯಾರೂ ಇದು ಮಾಡಿರಲಿಲ್ಲ. ಬಟ್ ದಟ್ ವಾಸ್ ದ ಸ್ಪಿರಿಟ್ ಆಫ್ ಪೊಲೀಸ್. ಹಿಂದಿನ ಪೊಲೀಸ್ ಆಫೀಸರ್ಸು ಯಾರು ಏನೇ ಮಾಡಿರಲಿ, ಪೊಲೀಸ್ ಅಧಿಕಾರಿ ಒಬ್ಬ ಸ್ವಲ್ಪ ಎಕ್ಸೆಸ್ ಮಾಡಿದ್ದಾನೆ ಅಂದರೆ ಅದು ಕರಪ್ಷನ್ಗೋಸ್ಕರ ಅಲ್ಲ. ಒಂದು ಕೇಸನ್ನು ಇನ್ ದ ಇಂಟ್ರೆಸ್ಟ್ ಆಫ್ ಕೇಸ್ ಏನೋ ಮಾಡ್ತಾ ಹೋದಾಗ ಒಂದು ಪ್ರಮಾದ ಜರುಗಿರುತ್ತೆ. ಸೊ ಅದನ್ನು ಅವರು ಹೊಣೆಗಾರಿಕೆಯನ್ನು ತಮ್ಮ ಮೇಲೆ ಹೊತ್ಕೊಳ್ತಾ ಇದ್ರು. ದಟ್ ಈಸ್ ದ ನಮ್ಮ ಇದು ಡೆಕೋರೇಟೆಡ್ ಪೊಲೀಸ್ ಆಫೀಸರ್ ಅಂದರೆ ಇದಕ್ಕಿಂತ ಬೇಕಾದ. ಬಟ್ ಅವ್ರನ್ನ ಅವರು ಜಸ್ಟಿಸ್ ಶಾ ಅವ್ರನ್ನ ವಿಮುಕ್ತರನ್ನಾಗಿ ಮಾಡಿದ್ರು. ಇಲ್ಲ ಇಲ್ಲ, ನಾನು ಅದರ ಸಂಪೂರ್ಣ ಹೊಣೆಯನ್ನು ನಾನು ಹೊರ್ತೀನಿ, ನೈತಿಕವಾಗಿ ನಾನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದು ಒಂದು ಬೇರೆ ಥರದ ಒಂದು ಫಲ ನೀಡಿದೆ ಹಾಗಾಗಿ ಅಂತ ಆ ಥರ ಆದಂಥ ಅಂಥ ಆಫೀಸರ್ ಅವರು. ಅವರು ರಿಟೈರ್ ಆದಮೇಲೆ ಏನಾದ್ರು ಮೈಸೂರಿಗೆ ಏನಾದ್ರು ಬಂದರೆ ಬೆಳಗ್ಗೆ ಹೊತ್ತು ಅವ್ರಿಗೆ ಟೆನಿಸ್ ಆಡ ಒಂದಿದ್ದು, ಅದು ಹುರಿಗಟ್ಟಿದ ಮೀಸೆ ಬಂದು ಟಕ ಟಕ ಅಂತ ಬಂದರೆ ಅವ್ರು ಅವರು ರಿಟೈರ್ ಆಗಿದ್ದಾರೆ ಅಂತ ನಮಗೆ ಗೊತ್ತಾಗ್ತಾನೆ ಇರಲಿಲ್ಲ, ಇನ್ನೂ ಹೆಂಗಾಗಿದ್ದಾರೆ ಅನ್ನೋ ಥರನೇ ಇದ್ದರು. ಆದರೆ ಅವ್ರಿಗೊಂದು ಹವ್ಯಾಸ ರಿಟೈರ್ ಆದಮೇಲೆ. ಆಮೇಲೆ ಅವರು KPSC ಚೇರ್ಮನ್ ಆಗಿದ್ದರು ಬಿಕಾಸ್ ಆಫ್ ಹಿಸ್ ಆನೆಸ್ಟಿ. ಎಸ್ ಸರ್, ಅವರು ಕೊನೆಯ ನಿವೃತ್ತಿಯ ಕೊನೆಯ ದಿನಗಳಲ್ಲಿ ಆದಾಗ ಆ ಟೈಮಲ್ಲಿ ಅತ್ಯಂತ ಪ್ರಾಮಾಣಿಕತೆಯಿಂದ ಸೆಲೆಕ್ಷನ್ಸ್ ಆಗುತ್ತೆ, ಜಾತಿ ಮತ ಯಾವುದು ನೋಡಿದಲ್ಲೇ ಸೆಲೆಕ್ಷನ್ ಮಾಡಿದವರು. ಅವ್ರನ್ನ ಸೆಲೆಕ್ಟ್ ಮಾಡಿದಾರಲ್ಲ ನಮ್ಮ ರಾಜಕಾರಣಿ. ಹೌದು ಸರ್, ಅದು ಆ್ಯಕ್ಚುಲಿ ಅವ್ರನ್ನ ಜಸ್ಟಿಸ್ ವೆಂಕಟಾಚಲಯ್ಯನವ್ರನ್ನ ಇವರೆಲ್ಲ, ಆಮೇಲೆ ನಮ್ಮ ಸಂತೋಷ್ ಹೆಗಡೆಯವ್ರನ್ನ ಎಲ್ಲ ಒಂದೊಂದ್ಸರಿ ಒಳ್ಳೆಯವ್ರನ್ನ ಆಯ್ಕೆ ಮಾಡ್ತಾರೆ ನೋಡಿ ಆ ಥರದ್ದು. TN ಶೇಷನ್ ಅಂತವರು ಹೀಗೆ ಒಳ್ಳೆ ಅಧಿಕಾರಿನ ಮಾಡಿದ್ದಾರೆ. ಇವರು ಆ ಥರದ ಅಧಿಕಾರಿಗಳ ರೇರೆಸ್ಟ್ ಆಫ್ ದ ರೇರ್ ಬ್ರೀಡ್ ಅವರು, ಆ ಥರದವರು. ಅವರು ಅವರ ಮೂಲತಃ ಅವರು ಮದ್ದೂರಿನವರು, ಮದ್ದೂರ್ ಚಂದ್ರಶೇಖರ್ ಅವರು. ಅವ್ರ ಹತ್ರ ಒಂದು ಹಳೆಯದೊಂದು ಇದು ಪದ್ಮಿನಿ ಕಾರು, ಪ್ರೀಮಿಯರ್ ಪದ್ಮಿನಿ ಕಾರ್ ಅಂತ ಒಂದಿತ್ತು, ಫಿಯೆಟ್ ಕಾರ್. ಅದರಲ್ಲಿ ಅವರು ಚಿಕ್ಕದಾಗಿ ಹೋಗೋದು, ಅವ್ರಿಗೆ ಒಂದು ಶೋಕಿ ಅವ್ರಿಗೆ ಆ ಕಾರಲ್ಲಿ ಹೋಗೋದು, ಅವ್ರ ಊರಿಗೆ ಹೋಗಿ ಮಾತಾಡ್ಸ್ಕೊಂಡು ಮತ್ತೆ ಸಾಯಂಕಾಲ ಬರೋದು. ಅವ್ರ ಫ್ರೆಂಡ್ ಯಾರು ಅವರ ಏಜ್ ಗ್ರೂಪ್ನವ್ರು ಇರ್ತಾರಲ್ಲ ಅವ್ರನ್ನ ಕರ್ಕೊಂಡು ಆಟ ಹೊಟ್ಕೊಂಡು ಹೋಗೋದು ಬರೋದು, ಇದು ಅವರ ಹವ್ಯಾಸ. ಒಂದು ಒಂದ್ಸರಿ ಅವ್ರ ಊರಿಗೆ ಹೋಗ್ಬಿಟ್ಟು ವಾಪಸ್ ಬರ್ತಾಯಿರ್ತಾರೆ ಮದ್ದೂರಿಂದ ಬೆಂಗಳೂರಿಗೆ ಬರಬೇಕಾದ್ರೆ ಯಾರೋ ಟ್ರಿಪಲ್ ರೈಡ್ ಮಾಡ್ಕೊಂಡು, ಟ್ರಿಪಲ್ ರೈಡ್ ಅದು 3 ಜನ ಮೋಟರ್ ಬೈಕಲ್ಲಿ ಹುಡುಗರು ಇದು ಮಾಡ್ಕೊಂಡು ಇವ್ರು ಹೋಗೋದು, ಲೇ ಮುದುಕ ನಿಧಾನಕ್ಕೆ ಹೋಯ್ತಿದ್ದಲ್ಲ ಜೋರಾಗಿ ಹೋಗಿ ದಮ್ಮಿಲ್ವೇನೋ ಅನ್ನೋದು, ಚುಡಾಯಿಸೋದು, ಆಮೇಲೆ ಕಿತ್ಲೆ ಹಣ್ಣು ಏನಾದ್ರು ಇದ್ರೆ ಅದ್ರ ಸಿಪ್ಪೆ ಎಸೆಯೋದು, ಈ ಥರ ಮಾಡ್ತಾರೆ. ಇವರು ನೋಡಿದ್ರಂತೆ ಸುಮ್ಮನೆ ನಿಲ್ಲಿಸ್ಬಿಟ್ಟು ಕಾರ್ ನಿಲ್ಲಿಸಿ, ಲೈ ಏನು ಅನ್ಕೊಂಡಿದ್ಯಾ ಅವರು ಪೊಲೀಸ್ ಆಫೀಸರು ಅನ್ನೋ ಅಂತ ಹೇಳ್ಬೋದಿತ್ತು. ಅವ್ರು ಅದೇನು ಮಾಡಲಿಲ್ಲಂತೆ, ಸುಮ್ಮನೆ ಅವ್ರ ಪಾಡಿಗೆ ಅವರ
ಇವ್ರ ಜೊತೆ ಮಾತಾಡ್ಕೊಂಡು ಬಂದ್ರಂತೆ ಅವರ ಇದು. ಇವ್ರೇನು ಮಾಡಿದ್ದಾರೆ, ಇವ್ರಿಗೆ ಕೇರೇ ಮಾಡಲಿಲ್ಲ ಅಂಥೇಳಿ ಮೋಟ್ರ್ ಬೈಕ್ ತೊಗೊಂಡೋಗಿ ಮುಂದಕ್ಕೆ ತೊಗೊಂಡೋಗಿ ಮತ್ತೆ ಇದಕ್ಕೆ ಏಕಾ ಬುತ್ಕ ದಮ್ಮಿಲ್ವಾ ಓಡಿಸೋ ಜೋರಾಗಿ ಏನದು ಹೀಗಂದ್ರೆ ಎಂಥವ್ರಿಗೂ ಕುದಿಬೇಕು, ಅವ್ರು ಏನಾರು ಖ್ಯಾತೆ ಮಾಡಬೇಕು. ಇವ್ರ ಪಾಡಿಗೆ ಇವ್ರು ಬಂದರು. ಬಂದಾದಮೇಲೆ ಚನ್ನಪಟ್ಟಣ ಇನ್ನೊಂದು 4-5 ಮೈಲಿ ಅನ್ನೋ ಹಾಗೆ ಅಲ್ಲಿ ತನಕ ನಿಧಾನಕ್ಕೆ ಬರ್ತಿದ್ದ, ಫಾಸ್ಟಾಗಿ ಓಡಿಸ್ಕೊಂಬಂದ್ಬಿಟ್ರಂತೆ. ಇದು ಯಾಕೆ ಸರ್ ಇಷ್ಟು ಜೋರಾಗಿ ಓಡಿಸ್ತಿದ್ದಾರೆ ಅಂತ ಅವ್ರ ಸ್ನೇಹಿತರು ಕೇಳ್ತಾರೆ. ಇಲ್ಲ ಇಲ್ಲ ಬನ್ನಿ ಅಂತೇಳಿ ಜೋರಾಗಿ ಬಂದವರು. ಅಲ್ಲಿ ಅಲ್ಲಿ ಸರ್ಕಲ್ನಲ್ಲಿ ಪೊಲೀಸ್ ಸ್ಟೇಷನ್ ಇದೆ, ಟೌನ್ ಪೊಲೀಸ್ ಸ್ಟೇಷನ್ ಚನ್ನಪಟ್ಟಣ. ಅಲ್ಲಿ ನಿಲ್ಲಿಸಿದ್ರು, ಇವ್ರು ನೋಡಿದ ತಕ್ಷಣ ಪೊಲೀಸ್ನವ್ರು ಓಡಿ ಬಂದರು. ಸರ್ ಸರ್ ಏನು ಸರ್ ಅಂತ ಸೆಲ್ಯೂಟ್ ಹೊಡೆದು. ಆಮೇಲೆ ನೋಡಪ್ಪ ಅಲ್ಲಿ ಮೋಟ್ರ್ ಬೈಕಲ್ಲಿ 3 ಜನ ಹುಡುಗರು ಬರ್ತಾಯಿದ್ದಾರೆ, ಎಲ್ಲರಿಗೂ ಚುಡಾಯಿಸ್ಕೊಂಡು ಕಿಚಾಯಿಸ್ಕೊಂಡು ಬರ್ತಾಯಿದ್ದಾರೆ, ಅವ್ರನ್ನ ಕರೆದು ಕೂರಿಸಿರಿ ಸಾಯಂಕಾಲ ತನಕ, ಆಮೇಲೆ ನಿಮ್ಮ ಇನ್ಸ್ಪೆಕ್ಟ್ರ್ ಬಂದಮೇಲೆ ಹೇಳಿ ವಾಪಸ್ ಕಳಿಸಿ ವಾರನ್ ಮಾಡಿ ಅಂತ ಹೇಳಿಬಿಟ್ಟು ಅವ್ರದ್ದು ಮೋಟ್ರ್ ಬೈಕ್ ನಂಬರ್ ಕೊಟ್ಟು ಇವ್ರ ಪಾಡಿಗೆ ಇವ್ರು ಹೊರಟೋದ್ರು. ಆಮೇಲೆ ಅವರು ಅದನ್ನು ಮರೆತು ಬಿಟ್ರು, ಏನೋ ಹೇಳಿರ್ತಾರೆ ಅಂತ ಹೇಳಿದಾಗಿದೆ. 2 ಡೇಸ್ ಆದಮೇಲೆ ಯಾರೋ ಒಬ್ಬ ಪೊಲೀಸ್ ಆಫೀಸರು ಸರ್ಕಲ್ ಇನ್ಸ್ಪೆಕ್ಟ್ರು ಬಂದು ಅವ್ರ ಮನೆ ವಯಾಳಿ ಕಾಲ ವಿಲ್ಸನ್ ಗಾರ್ಡನ್ ಹತ್ರ ಇತ್ತು, ಬೆಂಗಳೂರು ವಿಲ್ಸನ್ ಗಾರ್ಡನ್ ಬೆಂಗಳೂರು. ಹಾಂ, ಅಲ್ಲಿ ಅವ್ರ ಮನೆ ಇತ್ತು. ಅಲ್ಲಿಗೆ ಇವ್ರು ಬಂದ್ರಂತೆ, ಬಂದು ನೀಟಾಗಿ ಸೆಲ್ಯೂಟ್ ಹೊಡೆದು ಇದು ಮಾಡಿದ್ರು. ಯಾರಪ್ಪ ಆ ಕಾಲದಲ್ಲಿ ಪೊಲೀಸ್ ಆಫೀಸರ್ಸು ಜೂನಿಯರ್ಗಳನ್ನ ಯಾವಾಗಲೂ ಏನಪ್ಪ ಮಾಡಪ್ಪ ಅಂತಲೇ ಮಾತಾಡಿಸ್ತಾ ಇದ್ದಿತ್ತು. ಏಕವಚನ ಅನ್ನೋದು ಒಂಥರ ಪ್ರೀತಿಯ ಸಂಕೇತ. ಏನಪ್ಪ ಯಾರು ಏನು ಬೇಕಿತ್ತು ಅಂದ. ಸರ್ ನಾನು ಚನ್ನಪಟ್ಟಣ ಸರ್ಕಲ್ ಇನ್ಸ್ಪೆಕ್ಟ್ರು. ಏನು ಅಂದ. ಸರ್ ಅದೇ ಮೊನ್ನೆ ತಮಗೆ ಯಾರೋ ಕಿಟ್ಲೆ ಮಾಡ್ತಾಯಿದ್ರು ಅಂತ ಹುಡುಗರು ಕಾರ್ಕೊಂಬಂದು ಹಿಡ್ಕೊಂಡು ಸರಿಯಾಗಿ ಹುಯ್ದುಬಿಟ್ಟು, ಹುಯ್ಯೋದು ಅಂದ್ರೆ ಹೊಡೆಯೋದು ಅಂತ ಹುಯ್ದುಬಿಟ್ಟು ರಾತ್ರಿ ಎಲ್ಲ ಹಾಕಿದ್ದ ಸರ್, ಈಗ ಪೆಟ್ಟಿ ಕೇಸ್ ಹಾಕಿದ್ದ ನಿನ್ನೆ ಮಾಡಿದ್ದೀನಿ ಸರ್ ಅಂತ. ಇವ್ರಿಗೆ ಅಲ್ಲಪ್ಪ ನಾನು ಕ್ಲಿಯರಾಗಿ ಹೇಳಿ ಬಂದಿದ್ದೀನಿ, ಸುಮ್ಮನೆ ಸಾಯಂಕಾಲ ತನಕ ಕೂರಿಸಿ ವಾರ್ನ್ ಮಾಡಿ ಕಳಿಸಿ ಅಂತ, ಅದನ್ನೆಲ್ಲ ಯಾಕೆ ಮಾಡೋಕ್ಕೆ ಹೋದ್ರಿ ಅಂತ. ಇಲ್ಲ ಸರ್ ಅಂತ ಅವ್ರಿಗೆ ಬಿಡಬಾರ್ದು ಅಂತ. ಆಯಿತು ಅಂತ ಹೇಳಿ ಹೋಗ್ಬಿಟ್ಟು ಅವ್ರು ಅಂದ್ಕೊಂಡ್ರಂತೆ, ನಾಳೆ ನಾವು ಕೊಡೋ ಇನ್ಸ್ಟ್ರಕ್ಷನ್ ಒಂದಾದರೆ ಮಾಡೋದು ಇನ್ನೊಂದಾಗುತ್ತೆ, ಎಮರ್ಜೆನ್ಸಿ ಅತಿರೇಕೆಗಳು ಇದು ಒಂದು ಕಾರಣ. ಬಟ್ ಹಿ ವಾಸ್ ಸಚ್ ಎ ನೋಬಲ್ ಪರ್ಸನಾಲಿಟಿ. ಈವನ್ ನನಗೆ ಒಬ್ಬರು ಸುಧೀರ್ ಅಂತ ಪೊಲೀಸ್ ಕಮಿಷನರ್ ಆಗಿದ್ದರು, ಅವ್ರು ಹೇಳೋರು, ರೀ ಒಂದು ಸರಿ ಹೇಳಿದ್ರೆ ಸಾಲ್ದು ರೀ, 4 ಸರಿ ಹೇಳಿದ್ರು ಏನು ಇದಾಗಲ್ಲ, ಅವ್ರ ಕಿವಿಲಿ ಸರಿಯಾಗಿ ರಿಜಿಸ್ಟರ್ ಆಗಿರಲ್ಲ, ನೀವು 4 ಸರಿ ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದೀನಿ, ಹೇಳಿದ್ದೇ ಹೇಳ್ತಾನೆ ಕಿಸ್ಬಾಯ್ ದಾಸ ಅಂತ ಅನ್ಕೊಳಕ್ಕೆ ಹೋಗಬೇಡಿ, ಹೇಳಿ ಅವನಿಗೆ ಸರಿಯಾಗಿ ಮನವರಿಕೆ ಮಾಡಿಸಿ, ಇಲ್ಲಾಂದರೆ ಇನ್ನೊಂದ್ಸರಿ ರಿಪೀಟ್ ಮಾಡಿಸಿ, ನಾನು ಏನಪ್ಪ ಹೇಳಿದ್ದು ಈ ಥರ ಮಾಡಬೇಕಂತೇಳಿ. ಯಾಕೆಂದರೆ ಇವ್ರು ಹೇಳೋದೊಂದು ಅವ್ರು ಮಾಡೋದೊಂದು ಇಂಥವಾಗ್ತವೆ. ಎಮರ್ಜೆನ್ಸಿ ಅಟ್ರಾಸಿಟೀಸ್ ಆಗಿದ್ದು ಆ ಥರ, ಅವ್ರು ಹೇಳಿದ್ದೊಂದು ಇವ್ರು ಮಾಡೋದೊಂದು ಆಗೋಯ್ತು. ಆಫೀಸರ್, ಈ ಕಾರ್ಯಕ್ರಮದ ಪ್ರಾಯೋಜಕರು CA ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್. ಕಲಿಕೆ ಇದ್ದಲ್ಲಿ ಗಳಿಕೆ.